ಈಗಿರುವಂತಹ ಇಂಡಿಯಾ ಭಾರತ ಆಗಿಬಿಡುತ್ತಾ? ಆಗೋದಾದರೆ ಅದಕ್ಕೆ ಏನೆಲ್ಲ ಕೆಲಸಗಳು ಆಗಬೇಕು, ಯಾವ ರೀತಿಯ ಸಂವಿಧಾನಾತ್ಮಕ ತಿದ್ದುಪಡಿಗಳಾಗಬೇಕು ಅನ್ನೋದನ್ನು ನೋಡೋದಾದರೆ, ದೇಶದ ಹೆಸರನ್ನು ಇಂಡಿಯಾ ಬದಲಿಗೆ ಭಾರತ ಅಂತ ಬಳಕೆ ಮಾಡೋಕ್ಕೆ ಸರ್ಕಾರ ಬಯಸಿದರೆ ಅದಕ್ಕಾಗಿ ಸಂವಿಧಾನದ ಮೊದಲ ವಿಧಿ ಆರ್ಟಿಕಲ್ 1ಗೆ ತಿದ್ದುಪಡಿ ಮಾಡುವ ಮಸೂದೆಯನ್ನು ಮಂಡಿಸಬೇಕು. ಇದಕ್ಕೆ ವಿಶೇಷ ಬಹುಮತದೊಂದಿಗೆ ಒಪ್ಪಿಗೆ ಕೂಡ ಪಡೆಯಬೇಕು. ಅಂದರೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಮೂರನೇ ಎರಡರಷ್ಟು ಬಹುಮತದೊಂದಿಗೆ ಆ ಮಸೂದೆಗೆ ಒಪ್ಪಿಗೆ ಪಡಿಬೇಕು. ಜೊತೆಗೆ ದೇಶದ 15 ರಾಜ್ಯ ಸರ್ಕಾರಗಳು ಇದಕ್ಕೆ ಒಪ್ಪಿಗೆ ಸೂಚಿಸಬೇಕು, ತಮ್ಮ ಏನು ವಿಧಾನಸಭೆಯ ಧ್ವನಿಮತದ ಮೂಲಕ ಇಲ್ಲ ಬಹುಮತದ ಮೂಲಕ. ಸಂವಿಧಾನದ ಮೊದಲ ವಿಧಿಯಲ್ಲಿ ದೇಶದ ಹೆಸರನ್ನು ಇಂಡಿಯಾ ದಟ್ ಈಸ್ ಭಾರತ್ ಅಂತ ಕರೆಯಲಾಗಿದೆ. ಇಲ್ಲಿರುವ ಇಂಡಿಯಾ ಪದವನ್ನು ಬಿಟ್ಟು ಭಾರತ ಎಂದಷ್ಟೇ ಕರೆಯೋದಕ್ಕೆ ಇದಕ್ಕೆ ತಿದ್ದುಪಡಿ ಮಾಡಬೇಕು. ಸಂವಿಧಾನದ 368ನೇ ವಿಧಿ ಸಂವಿಧಾನದ ತಿದ್ದುಪಡಿಗೆ ಅವಕಾಶ ಒದಗಿಸಲಿದ್ದು, ಮೊದಲ ವಿಧಿಗೆ ತಿದ್ದುಪಡಿ ಮಾಡಲು ವಿಶೇಷ ಬಹುಮತ ಕಡ್ಡಾಯ ಅಂತ ಸೂಚಿಸಿದೆ. ಹಾಗಾಗಿ ಈ ಮಸೂದೆಗೆ ಹಾಜರಿರುವ ಸಂಸದರಲ್ಲಿ 50% ಮತ ಹಾಕಬೇಕು. ಆ ಮತ ಹಾಕಿದವರಲ್ಲಿ 2% ಹಾಜರಿರುವಂಥದ್ದು, ಅಂದರೆ ಮತ ಸಿಗುವಂಥದ್ದು ಕಡ್ಡಾಯ. ಇಲ್ಲಿವರೆಗೂ ಇದು ಆಗಿಲ್ವಾ, ಇದು ಮೊದಲ ಬಾರಿಗೇನಾ ಅಂತಂದರೆ ಇಲ್ಲ. 2016ರಲ್ಲಿ ಇಂತಹ ಅರ್ಜಿ ಸುಪ್ರೀಂ ಕೋರ್ಟ್ಗೆ ಬಂದಿತ್ತು, ದೇಶದ ಹೆಸರನ್ನು ಕೇವಲ ಭಾರತ ಅಂತ ಕರಿಬೇಕು ಅಂತ. ಈ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತ್ತು, ಪುರಸ್ಕರಿಸೋಕೆ ಸಾಧ್ಯ ಇಲ್ಲ ಅಂತ ನ್ಯಾಯಪೀಠ ಹೇಳಿತ್ತು. ಅಂದಿನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ಟಿ ಎಸ್ ಠಾಕೂರ್ ಆ ಪೀಠ ಈ ಅರ್ಜಿಯನ್ನು ತಿರಸ್ಕರಿಸಿ ಭಾರತ ಅಥವಾ ಇಂಡಿಯಾ ಯಾವುದನ್ನಾದರೂ ಬಳಕೆ ಮಾಡಬಹುದು, ಭಾರತ ಅಂತ ಬಳಸೋಕೆ ಇಚ್ಛಿಸಿದರೆ ಅದನ್ನೇ ಬಳಸಿ, ಇಂಡಿಯಾ ಬಳಕೆಯನ್ನು ತಡೆಯಲಾಗದು ಅಂತ ಹೇಳಿತ್ತು. ಇನ್ನು 2020ರಲ್ಲಿ ಇಂಡಿಯಾ ಬದಲು ಭಾರತ ಅಂತ ಬಳಸಬೇಕು ಅಂತ ಕೋರಿದ್ದ ಅರ್ಜಿಯನ್ನು ಸಹ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತ್ತು. ಆದರೆ ಈ ಬಾರಿ ಅರ್ಜಿಯನ್ನು ವಿಜ್ಞಾಪನೆಯನ್ನಾಗಿ ಬದಲಾಯಿಸಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ನಿರ್ಧಾರ ತೆಗೆದುಕೊಳ್ಳುವಂತೆ ಸೂಚಿಸಿತ್ತು. ಅಲ್ಲದೆ ಸಂವಿಧಾನದಲ್ಲಿ ಇಂಡಿಯಾ ಮತ್ತು ಭಾರತ ಎಂಬ ಎರಡು ಹೆಸರನ್ನು ಬಳಸಲಾಗಿದೆ. ಸಂವಿಧಾನ ಈಗಾಗಲೇ ಭಾರತ ಅಂತ ಕರೆದಿದೆ ಅಂತ ಅಂದಿನ CJI ಹೇಳಿದರು. ಇಲ್ಲಿ ಸಿಂಪಲಾಗಿ ಹೇಳೋದಾದರೆ, ನಾವೆಲ್ಲ ಕೂಡ ತುಂಬ ವೈಡಾಗಿ ಬಳಸ್ತಾ ಇರುವಂಥದ್ದು ಇಂಡಿಯಾ ಅಂತ. ಅಂದರೆ ಎಲ್ಲೆಲ್ಲೂ ಕೂಡ ಈ ದೇಶದ ಬಗ್ಗೆ ಹೊರದೇಶಗಳಲ್ಲಿ ಅಥವಾ ನಾವು ಹೇಳುವಾಗ ಇಂಗ್ಲೀಷ್ನಲ್ಲಿ ಬಳಸುವಾಗ ಇಂಡಿಯಾ ಅಂತ ಹೇಳ್ತೀವಿ. ಭಾರತ ಅನ್ನುವಂಥದ್ದು ಕಡಿಮೆ ಬಳಕೆಯಲ್ಲಿದೆ. ಅದನ್ನು ಹೆಚ್ಚು ಬಳಸುವಂತೆ ಮಾಡೋಕ್ಕೆ ಸಾಧ್ಯ ಆದರೆ ಮಾಡಿದರೆ ನಾವು ಅದು ಸಹಜವಾಗಿಯೇ ಇಂಡಿಯಾ ಬದಲು ಭಾರತ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಕಾಣಿಸುವಂಥದ್ದು.